ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು, ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಆರೋಗ್ಯ ಮಹಾಮನೆ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಹತ್ತಿರ, ಮುರಕಟ್ಟಿ. ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಸರ್ವ ರೋಗಗಳಿಗೂ ಮೂಲ ಕಾರಣವಾದ ಮಲಬದ್ಧತೆಯ ಸಮಸ್ಯೆಗೆ ನಿವಾರಣೆಯನ್ನು ನೋಡೋಣ. ಮಲಬದ್ಧತೆಯ ಸಮಸ್ಯೆ, ಇದರಿಂದ ಬಹಳ ದೊಡ್ಡ ದೊಡ್ಡ ರೋಗಗಳು ಉತ್ಪತ್ತಿ ಆಗ್ತವೆ. ಈವನ್ ಕ್ಯಾನ್ಸರ್ ಬರಲಿಕ್ಕೂ ಕೂಡ ಮಲಬದ್ಧತೆಯ ಸಮಸ್ಯೆನೇ ಮೂಲ ಕಾರಣ ಅಂತ ಹೇಳ್ಬೋದು. ನೆಗಡಿ, ಜ್ವರ, ಕೆಮ್ಮು, ಇಮ್ಯುನಿಟಿಯ ಸಮಸ್ಯೆಗಳು, ಚರ್ಮದ ಸಮಸ್ಯೆಗಳು, ಸಂಧಿವಾತ, ಆಮವಾತ, ಬಿಪಿ, ಶುಗರು, ಕಿಡ್ನಿ ಪ್ರಾಬ್ಲಮ್ಮು, ಲಿವರ್ ಫೇಲ್ಯೂರು, ಶ್ವಾಸಕೋಶದ ಸಮಸ್ಯೆಗಳು, ಅಸ್ತಮಾ, ಟಿಬಿ, ರೈನೈಟಿಸ್ಸು, ಏನೇ ಬರಲಿ ಮೂಲ ಕಾರಣ ಅದಕ್ಕೆ ಒಂದೇ ಒಂದು ಇರ್ತದೆ, ಅದೇ ಮಲಬದ್ಧತೆ. ಶರೀರದಲ್ಲಿ ಮಲ ಸಂಗ್ರಹಣೆ ಆಯಿತು ಅಂತ ಹೇಳಿದರೆ ತ್ರಿದೋಷಗಳ ವಿಕಾರ ಒಂದೇ ಅಲ್ಲ, ತ್ರಿದೋಷಗಳು ಒಂದೇ ಬಾರಿಗೆ ವಿಕಾರ ಆಗುವುದು ಮಲಬದ್ಧತೆಯ ಕಾರಣದಿಂದಾಗಿ. ಆ ಮಲಬದ್ಧತೆಯನ್ನು ನಿವಾರಣೆ ಮಾಡಿಕೊಂಡರೆ ಸರ್ವ ರೋಗಗಳಿಗೂ ಮೂಲವಾದ ಪರಿಹಾರ. ಮಲಶುದ್ಧವಾದರೆ ಅವನು ಯೋಗಿ, ಮಲಶುದ್ಧ ಇಲ್ಲದೇ ಇದ್ದರೆ ಅವನೇ ರೋಗಿ. ಶರೀರದಲ್ಲಿ ಆ ತ್ಯಾಜ್ಯ ಸಂಗ್ರಹಣೆ ಆಗಬಾರ್ದು ಅಂದರೆ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ರಾತ್ರಿ ಜಾಸ್ತಿ ಆಹಾರ ತಿನ್ನೋರಿಗೆ, ತಡವಾಗಿ ಆಹಾರ ತಿನ್ನೋರಿಗೆ ಮಲಬದ್ಧತೆ ಸಮಸ್ಯೆ ಬರೋದು ಗ್ಯಾರಂಟಿ. ರಾತ್ರಿ ಭಾಳ ಕಡಿಮೆ ಆಹಾರ ತಿನ್ನಬೇಕು, 6:30 ಒಳಗಡೆ ಆಹಾರವನ್ನು ತಿನ್ನಬೇಕು. ಗಂಜಿ, ಕಿಚಡಿ, ಪೊಂಗಲ್ಲು ಈ ಥರ ಲಘು ಆಹಾರಗಳನ್ನು ತಿನ್ನಬೇಕು, ಮತ್ತು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. 6:30 ಒಳಗಡೆ ಸೇವನೆ ಮಾಡೋದು. ಇಲ್ಲಾಂದರೆ ಹಾಗೆ ಮಲಗಬಹುದು ಅಂದರೆ ನೀವು ರಾತ್ರಿ ಒಂದು ಕಪ್ ಹಾಲು ಕುಡಿದು ಕೂಡ ತಾವು ಮಲ್ಕೋಬೋದು, ಬಹಳ ಒಳ್ಳೆಯದು. ಅಥವಾ ಸ್ಟೀಮ್ಡ್ ವೆಜಿಟೇಬಲ್, ಬೇಯಿಸಿರುವ ತರಕಾರಿಗಳನ್ನು ಸ್ವಲ್ಪ ಒಂದು ಬೌಲ್ ಕೂಡ ಸೇವನೆ ಮಾಡ್ಬೋದು. ಅದನ್ನು ಬಿಟ್ಟು ಬೆಳಗ್ಗೆನೂ ಸರಿಯಾಗಿ ಆಗಿಲ್ಲ, ತಿಂದಿಲ್ಲ, ಅವಸರದಲ್ಲಿ ಆಫೀಸ್ಗೆ ಹೋಗಿದ್ದೀನಿ, ಮಧ್ಯಾಹ್ನನೂ ಕೂಡ ಸರಿಯಾಗಿ ಅರ್ಜೆಂಟಲ್ಲಿ ಆಹಾರ ಸೇವನೆ ಮಾಡಲಿಕ್ಕಾಗಿಲ್ಲ, ಅದೆಲ್ಲವನ್ನು ರಾತ್ರಿನೇ ಸೇರಿಸಿ ತಿಂತೇನೆ ಅಂದರೆ ಅದು ಅಜೀರ್ಣದಿಂದಾಗಿ ಮಲಬದ್ಧತೆ ಸಮಸ್ಯೆ ಹೆಚ್ಚಾಗುವ ಪ್ರಧಾನವಾಗಿರ್ತಕ್ಕಂಥ ಕಾರಣ ಆಗ್ತದೆ. ರಾತ್ರಿ ತಡವಾಗಿ ಆಹಾರ ಸೇವನೆ ಮಾಡೋದು, ಹೆಚ್ಚಾಗಿ ಆಹಾರ ಸೇವನೆ ಮಾಡೋದು ಮಲಬದ್ಧತೆಗೆ ದಟ್ ಮೇನ್ ರೀಸನ್. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಪದಾರ್ಥ, ದುಶ್ಚಟಗಳು ಇವಂತೂ ಇದ್ದೇ ಇದ್ದಾವೆ. ಅದಕ್ಕೆ ಇವನ್ನೆಲ್ಲ ಬಿಟ್ಟು ಸಮಯಕ್ಕೆ ಸರಿಯಾಗಿ ಆಹಾರ ತಿನ್ನಬೇಕು. ಬೆಳಗ್ಗೆ ಒಂಚೂರು ಹೆಚ್ಚು ಕಡಿಮೆ ಸ್ವಲ್ಪ ತಿಂದರೂ ನಡೀತದೆ, ಆದರೆ ರಾತ್ರಿ ಮಾತ್ರ ಭಾಳ ಕಡಿಮೆ ತಿನ್ನಬೇಕು. ಹೀಗೆ ಆಸನಗಳನ್ನು ಕೂಡ ಮಾಡೋದ್ರ ಮೂಲಕ ಮಲಬದ್ಧತೆನ ನಿವಾರಣೆ ಮಾಡಿಕೊಳ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಗ್ಲಾಸ್ ಜೀರಿಗೆ ಕಷಾಯ ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದು. ಬೆಳಗ್ಗೆ ಎದ್ದ ತಕ್ಷಣ ಜೀರಿಗೆ ಕಷಾಯ ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು. ಜೀರಿಗೆ ಕಷಾಯ ಮಾಡೋದು ಹೇಗೆ? 2 ಚಮಚ ಜೀರಿಗೆಯನ್ನು 1 ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅದನ್ನು 1 ಗ್ಲಾಸ್ ಗಿಳಿಸಿ ಅದನ್ನು ಫಿಲ್ಟರ್ ಮಾಡಿ ಕುಡಿಯೋದು. ಇಲ್ಲಾಂದರೆ 1-5 ಬೆಟ್ಟದ ನೆಲ್ಲಿಕಾಯಿನ ಹಾಕಿ ಬೀಜ ತೆಗೆದು ಅದನ್ನು ರುಬ್ಬಿ ಚೆನ್ನಾಗಿ ಜ್ಯೂಸ್ ಮಾಡಿ ಬೆಳಗ್ಗೆ 1 ಗ್ಲಾಸ್ ಆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಯೋದು. ಕುಡಿದು ವಾಕಿಂಗ್ ಹೋಗೋದು. ವಾಕಿಂಗ್ ಹೋಗಿ ಬಂದು ಪವನಮುಕ್ತಾಸನ, ಮಂಡೂಕಾಸನ, ತಾಡಾಸನ, ತೀರ್ಯಕ ತಾಡಾಸನ, ಕಟಿಚಕ್ರಾಸನ, ಭುಜಂಗಾಸನ, ತೀರ್ಯಕ ಭುಜಂಗಾಸನ, ಇವಿಷ್ಟೆಲ್ಲ ಆಸನಗಳನ್ನ ಮಾಡಿ ನೋಡಿ. ಮಾಡಷ್ಟರಲ್ಲೇ ಕಂಪ್ಲೀಟಾಗಿ ಮಲವಿಸರ್ಜನೆ ಆಗ್ತದೆ, ಕ್ಲೀನ್ ಆಗ್ತದೆ ಹೊಟ್ಟೆ. ಈ ಜ್ಯೂಸು ಮತ್ತು ಕಷಾಯ ಮತ್ತು ಯೋಗಾಸನ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಅದು IBS ಆಗಿರಲಿ, IBD ಆಗಿರಲಿ. IBS ಅಂದರೆ ಇರಿಟೇಬಲ್ ಬೌಲ್ ಡಿಸೀಸ್, IBD ಅಂದರೆ ಇರಿಟೇಬಲ್ ಬೌಲ್, IBS ಅಂದರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್, IBD ಅಂದರೆ ಇರಿಟೇಬಲ್ ಬೌಲ್ ಡಿಸೀಸ್ ಅಂತ ಹೇಳ್ತಾರೆ. ಆಮೇಲೆ ಹೆವಿ ಕಾನ್ಸ್ಟಿಪೇಷನ್, ಕ್ರೂರ ಕೋಷ್ಟ, ಏನೇ ಇರಲಿ ಕಾನ್ಸ್ಟಿಪೇಷನ್ಗೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳಿಗೆ ಇದು ಕಂಪ್ಲೀಟ್ ಸೊಲ್ಯೂಷನ್. ಇನ್ನು ರಾತ್ರಿ ಮಲಗೋ ಸಂದರ್ಭದಲ್ಲಿ ನೀವೇನು ಮಾಡಬೇಕಂದ್ರೆ, 1 ಕಪ್ 1 ಬಿಸಿ ಹಾಲಿಗೆ 1-2 ಚಮಚದಷ್ಟು 2-3 ಚಮಚದಷ್ಟು ಪ್ಯೂರ್ ಹರಳೆಣ್ಣೆಯನ್ನು ಹಾಕಿ ಸೇವನೆ ಮಾಡಿ ಮಲ್ಕೊಳ್ಳೋದು.
ಇದರಿಂದ ಬೆಳಗ್ಗೆ ಏಳು ಹೇಳ್ತಿದ್ದಂಗೆ ಮೋಷನ್ ಆಗುತ್ತೆ ನೀಟಾಗಿ. ಅದಾದಮೇಲೂ ಕೂಡ ಈ ಕಷಾಯಗಳನ್ನ, ಈ ಜ್ಯೂಸನ್ನು ಕೂಡ ಕುಡಿಬೋದು ನೀವು. ಮತ್ತು ಉಳಿದಿರುವ ಅಲ್ಪ ಸ್ವಲ್ಪ ಎಲ್ಲ ತ್ಯಾಜ್ಯನೂ ಕೂಡ ಕಂಪ್ಲೀಟಾಗಿ ಹೊರಗಡೆ ಹೋಗುತ್ತದೆ. ಇವಿಷ್ಟು ರಾತ್ರಿ ಸೇವನೆ ಮಾಡೋದು ಹರಳೆಣ್ಣೆ ಮತ್ತು ಹಾಲು, ಬೆಳಗ್ಗೆ ಜೀರಿಗೆ ಕಷಾಯ ಅಥವಾ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಇದಿಷ್ಟು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಮಾಡಿ, ಈ ಯೋಗಾಸನಗಳನ್ನ ಮಾಡಿ, ಅದನ್ನು ಮಾಡಿ ಮತ್ತೆ ಅದನ್ನು ಬಿಟ್ಟು ಬಿಡಬೇಡಿ, ಸ್ಕಿಪ್ ಮಾಡಬೇಡಿ. ಲೈಫ್ ಟೈಮ್ ಅದನ್ನು ಮಾಡ್ತಾ ಹೋದರೆ ನಿಮ್ಗೆ ಯಾವುದೂ ಆರೋಗ್ಯದ ಸಮಸ್ಯೆಗಳೇ ಬರೋದಿಲ್ಲ. ಅದು ಬರೀ ಮಲಬದ್ಧತೆಗಷ್ಟೇ ಅಲ್ಲ, ಅದರಿಂದ ಸಂಪೂರ್ಣವಾಗಿ ನಮ್ಮ ಎಲ್ಲ ಆರ್ಗನ್ಸ್ಗಳು, 78 ಮೇನ್ ಆರ್ಗನ್ಸ್ಗಳನ್ನು ನಮ್ಮ ಶರೀರದಲ್ಲಿ ನಾವು ಕಾಣ್ಬೋದು, ಅವೆಲ್ಲ ಆಕ್ಟಿವೇಟ್ ಆಗ್ತವೆ. ನಮ್ಮ ಸರ್ಕ್ಯುಲೇಟ್ರಿ ಸಿಸ್ಟಮ್, ರೆಸ್ಪಿರೇಟ್ರಿ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಲ್ಲ ಸಿಸ್ಟಮ್ ಆಕ್ಟಿವೇಟ್ ಆಗಿ ಕೆಲಸ ಮಾಡಿ ನಮ್ಗೆ ಯಾವ ರೋಗಗಳನ್ನೂ ಕೂಡ ಬರದಂತೆ ಇದು ರಕ್ಷಣೆಯನ್ನು ಒದಗಿಸುತ್ತೆ, ಯೋಗಾಸನ ಮತ್ತು ಪ್ರಾಣಾಯಾಮದಿಂದ. ಅದಕ್ಕೆ ಮನೆ ಮದ್ದನ್ನು ಮಾಡಿಕೊಂಡು ಈ ಒಂದು ಯೋಗಾಸನಗಳ ಅಭ್ಯಾಸವನ್ನು ಮಾಡ್ತಾ ಹೋದರೆ ಮಲಬದ್ಧತೆಗೆ ಶಾಶ್ವತ ಪರಿಹಾರ. ಅದನ್ನು ಬಿಟ್ಟು ನಾವು ಅದಕ್ಕೆ ಕೆಲವೊಂದಷ್ಟು ಲಾಕ್ಸೇಟಿವ್ ಔಷಧಿಗಳನ್ನು ತೆಗೆದುಕೊಂಡು ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರ್ತವೆ, ಅದು ಬಹಳ ಡೇಂಜರ್. ಅದನ್ನು ಮಾಡಿ ತುಂಬ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡಿಸ್ಕೊಳ್ಳಿ. ಆ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಮಲಬದ್ಧತೆಯ ಸಮಸ್ಯೆಗೆ ತಾವು ಪರಿಹಾರ ಕಂಡುಕೊಳ್ಬೋದು. 100% 95% ಜನರು ಈ ಮನೆಮದ್ದಿನಲ್ಲೇ ಗುಣ ಆಗ್ಬೋದು. ಇನ್ನೂ ಆಗಿಲ್ಲ ಅಂದರೆ ಅವರು ನಮ್ಮಲ್ಲಿಗೆ ಬಂದು ಈ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು. ಕೆಲವೊಂದಿಷ್ಟು ಔಷಧಿಗಳನ್ನ ಪ್ರಕೃತಿ ಆಧಾರವಾಗಿ ನಾವು ಕೊಡ್ತೇವೆ, ಆ ಔಷಧಿಗಳನ್ನು ಕೂಡ ತೆಗೆದುಕೊಳ್ಳೋದ್ರ ಮೂಲಕ ಮಲಬದ್ಧತೆಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು. ಒಟ್ಟಿನಲ್ಲಿ ಸರ್ವ ರೋಗಗಳಿಗೂ ಮೂಲ ಕಾರಣವೇ ಮಲಬದ್ಧತೆ. ಆ ಮಲಬದ್ಧತೆಯನ್ನು ನಿವಾರಣೆ ಮಾಡಿಕೊಂಡ್ರೆ ಯಾವ ರೋಗಗಳು ಬರೋದಿಲ್ಲ ಅಂತಕ್ಕಂಥ ಸ್ಪಷ್ಟ ಮಾಹಿತಿಯನ್ನು ಮತ್ತೊಮ್ಮೆ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೇನೆ. ಆತ್ಮೀಯರೇ, ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಆಶ್ರಮದಲ್ಲಿ ಈ ಆರೋಗ್ಯ ಶಿಬಿರ ಇರ್ತದೆ 5 ದಿವಸ ಪ್ರತಿ ತಿಂಗಳು. ಅಲ್ಲಿ ಆಹಾರ ಪದ್ಧತಿ, ಜೀವನ ಕ್ರಮ, ಯೋಗ, ಧ್ಯಾನ, ಪ್ರಾಣಾಯಾಮ ಇವೆಲ್ಲ ತಿಳಿಸ್ಕೊಡ್ತೇವೆ. ತಾವು ಕೂಡ ಆ ಶಿಬಿರಕ್ಕೆ ಭಾಗವಹಿಸ್ಬೋದು. ಜೀವನ ಪರ್ಯಂತ ಏನು ಔಷಧಿ ತೆಗೆದುಕೊಂಡು ಏನು ಒದ್ದಾಡಬೇಕಾಗಿಲ್ಲ. ಯಾವುದೇ ಸಮಸ್ಯೆಗೆ ನೀವು ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಳದೆ ಈ ಬಿ ಪಿ, ಶುಗರ್, ಥೈರಾಯ್ಡ್ಗೆಲ್ಲ ತೊಗೋಬೇಕಂತಾರಲ್ಲ, ಅಂಥವು ಸುಮಾರು ರೋಗಗಳಿದ್ದಾವೆ. ಅವುಗಳಿಗೆ ನೀವು ಔಷಧಿಯನ್ನು ಬಂದ್ ಮಾಡಬೇಕಂದ್ರೆ ನಾವು ಹೇಳಿಕೊಡುವ ಯೋಗಾಸನ, ಪ್ರಾಣಾಯಾಮ, ಆಹಾರ ಪದ್ಧತಿಯನ್ನು ರೂಢಿಸ್ಕೊಂಡ್ರೆ ಸಾಕು, ಖಂಡಿತವಾಗಿಯೂ ನೀವು ಆ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ತಮಿಳರಿಗೂ ಭಕ್ತಿಯ ಶರಣು, ಶರಣಾರ್ಥಿ.